वेलकम बैक रायचूरल हिजब केसरी संघर्ष नडेदिदे केसरी बिळि हसिरु बण्णद हिजब धरिसि आक्रोशवन्न व्यक्तपडिसुत्ता इद्दारे हिजब मूलभूत हक्कु अंत विद्यार्थिनियरु पट्टिडिदिद्दारे सिंधनूरिनल्लि केसरी नीली शाल हाकि प्रोटेस्ट माडलाग्ता इदे प्रतिभटने हेच्चाग्ता इद्द हागे 18 विद्यार्थिगळ विचारणे माडलागिदे 18 विद्यार्थिगळन्न करेदोय्दिद्दारे पोलीसरु परिस्थितिय कैमीर्ता इद्द हागे अदन्न कंट्रोल तरोदक्के पोलीसरु कूड अल्लि प्रयत्न पट्टिद्दारे रायचूरिनल्लू हिजब केसरी संघर्ष शुरुआत केसरी बिळि हसिरु बण्णद हिजब धरिसि आक्रोश व्यक्तपडिसुत्तिद्दारे हिजब नम्म मूलभूत हक्कु अंत विद्यार्थिनियरु प्रति पट्टिडिदिरुवंतद्दु सिंधनूरिनल्लि केसरी नीली शालन हाकि प्रोटेस्ट ಮಾಡಲಾಗ್ತಾಯಿತು ಇನ್ನು ಪ್ರತಿಭಟನೆ ಹೆಚ್ಚಾಗ್ತಾ ಇದ್ದ ಹಾಗೆ 18 ವಿದ್ಯಾರ್ಥಿಗಳ ವಿಚಾರಣೆಗೆ ಪೊಲೀಸರು ಮುಂದಾಗಿದ್ದಾರೆ 18 ವಿದ್ಯಾರ್ಥಿಗಳನ್ನು ಕರೆದೊಯ್ದಿದ್ದಾರೆ ಪೊಲೀಸರು ಸದ್ಯ ರಾಯಚೂರಿನಲ್ಲೂ ಕೂಡ ಕೇಸರಿ ಹಿಜಬ್ ಸಂಘರ್ಷ ಶುರುವಾಗಿರುವಂತದ್ದು ಒಂದು ಕಡೆ ಕೇಸರಿ ಶಾಲನ್ನ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಮತ್ತೊಂದು ಕಡೆ ನಮಗೆ ಹಿಜಬ್ ಬೇಕೇ ಬೇಕು ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಇವಾಗ ಹೆಚ್ಚಿನ ಮಾಹಿತಿಯನ್ನು ಪಡೆಕೊಳ್ಳೋಣ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರಿ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವಿಶ್ವನಾಥ್ ಹೇಗಿದೆ ಸಿಚುವೇಶನ್ ಅಲ್ಲಿ ಇವತ್ತು ಬೆಳಗ್ಗಿಂದ ಏನೆಲ್ಲ ಡೆವಲಪ್ಮೆಂಟ್ ಆಯ್ತಲ್ಲಿ ಸೌಮ್ಯ ಏನು ಉಡುಪಿ ಮತ್ತು ಕುಂದಾಪುರನಲ್ಲಿ ಹೊತ್ತಿಕೊಂಡಿರತಕ್ಕಂತ ಈ ಹಿಜಬ್ನ ಕಿಚ್ಚು ಏನಿದೆ ಇದು ಬಿಸಿಲ ನಾಡು ರಾಯಚೂರಿಗೂ ಕೂಡ ತಗಲಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಬೆಳಗ್ಗಿನಿಂದ ಇವತ್ತು 8 ಗಂಟೆ ಸುಮಾರಿಗೆ ಪ್ರಥಮವಾಗಿ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಸ್ಥಾಪಿತಗೊಂಡಿರತಕ್ಕಂತ ಬಸವೇಶ್ವರ ಕಾಲೇಜಿನಲ್ಲಿ ಮೊದಲು ಈ ಒಂದು ಕಿಚ್ಚು ಹೊತ್ತುಕೊಳ್ಳುತ್ತೆ ನಿನ್ನೆ ಕೇಸರಿ ಶಾಲುಗಳನ್ನು ಧರಿಸಿ ಕಾಲೇಜಿಗೆ ವಿದ್ಯಾರ್ಥಿಗಳು ಬಂದಿದ್ರು ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಹಿಜಬ್ ಅನ್ನು ಕೂಡ ಧರಿಸಿ ಬರೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂತದ್ದು ಕೆಲವರ ವಾದ ಆಗಿರ್ತದೆ ಆದ್ರೆ ಶಾಲೆಯ ಕಾಲೇಜಿನ ಆಡಳಿತ ಮಂಡಳಿಯವರು ಯಾವುದಕ್ಕೂ ನಾವು ಆಸ್ಪದ ಕೊಡೋದಿಲ್ಲ ಕೇಸರಿ ಶಾಲು ದರ್ಶಿ ಬರಬೇಡಿ ಹಿಜಬ್ನ ದರ್ಶಿ ಕೂಡ ಬರಬೇಡಿ ಅಂತವರಿಗೆ ಇಲ್ಲಿ ಪ್ರವೇಶ ಇಲ್ಲ ಅಂತಕ್ಕಂತ ನಿಟ್ಟಿನಲ್ಲಿ ಬಾಗಿಲನ್ನ ಬಂದ್ ಮಾಡಿ ಶಾಲೆಗೆ ರಜೆಯನ್ನ ಘೋಷಣೆ ಮಾಡ್ತಾರೆ ಇದು ಒಂದು ಕಡೆ ಒಂದು ತಾಲೂಕಿನ ಲಿಂಗಸಗೂರಲ್ಲಿ ಆದ ಘಟನೆಯಾದ್ರೆ ಇತ್ತ ರಾಯಚೂರಿನಲ್ಲೂ ಕೂಡ ಹಲವು ಮುಸ್ಲಿಂ ಸಂಘಟನೆಗಳೊಂದಿಗೆ ಕೈಜೋಡಿಸಿರ್ತಕ್ಕಂತಹ ವಿದ್ಯಾರ್ಥಿನಿಯರು ನಾವು ಹಿಜಬ್ ನಮ್ಮ ಹಕ್ಕು ಹಿಜಬ್ ಅನ್ನ ಧರಿಸಿಯೇ ನಾವು ಕಾಲೇಜಿಗೆ ಬರ್ತೇವೆ ಅದನ್ನ ತಡಿತಕ್ಕಂತಹ ಶಕ್ತಿ ಯಾರಿಗೂ ಇಲ್ಲ ಅಂತಕ್ಕಂತ ನಿಟ್ಟಿನಲ್ಲಿ ಅವರು ಕೂಡ ಒಂದು ಹೋರಾಟವನ್ನ ಮಾಡತಕ್ಕಂತದ್ದು ಪ್ರತಿಭಟನೆ ಗಳಿತಾರೆ ಮತ್ತೊಂದು ಕಡೆ ಸಿಂಧನೂರು ನಗರದಲ್ಲೂ ಕೂಡ ಒಂದು ಕಡೆ ಕೇಸರಿ ಶಾಲು ಮತ್ತೆ ಇನ್ನೊಂದು ಕಡೆ ನೀಲಿ ಶಾಲುಗಳನ್ನು ಧರಿಸಿಕೊಂಡು ವಿದ್ಯಾರ್ಥಿಗಳು 18 ಜನ ವಿದ್ಯಾರ್ಥಿಗಳನ್ನ ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ ಅನ್ನುವಂತ ಇನ್ಫರ್ಮೇಷನ್ ಕೂಡ ಇರುವಂತದ್ದು ಯಾರು ವಿದ್ಯಾರ್ಥಿಗಳು ಇನ್ನು ಅವರು ಅಂದ್ರೆ ಪೊಲೀಸ್ ಅವರ ಸ್ಟೇಷನ್ ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ತಾ ಇರುವಂತದ್ದ ಆ ಬಗ್ಗೆ ಏನು ಮಾಹಿತಿ ಇದೆ ಸೌಮ್ಯ ಸಿಂಧನೂರಿನಲ್ಲಿ ಅದೇ ಹೇಳ್ತಾ ಬರ್ತಾ ಇದ್ದೆ ನಾನು ಸಿಂಧನೂರಿನಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಕಾವು ಹತ್ಕೊಂಡು ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಕೇಸರಿ ಶಾಲನ್ನ ಧರಿಸಿ ಬರ್ತಾರೆ ಇನ್ನು ಕೆಲವು ವಿದ್ಯಾರ್ಥಿಗಳು ನೀಲಿ ಶಾಲನ್ನ ಧರಿಸಿ ಬರ್ತಾರೆ ಹಿಜಬ್ ಅನ್ನ ಬೆಂಬಲಿಸತಕ್ಕಂತಹ ಒಂದಷ್ಟು ವಿದ್ಯಾರ್ಥಿಗಳು ಈ ಕಡೆ ಕೇಸರಿ ಶಾಲನ್ನ ಬೆಂಬಲಿಸತಕ್ಕಂತಹ ಒಂದಷ್ಟು ವಿದ್ಯಾರ್ಥಿಗಳ ನಡುವೆ ಅಲ್ಲಿ ಮಾತಿನ ಚಕಮಕಿಯ ಒಂದು ಸಂದರ್ಭ ಎದುರಾಗುತ್ತೆ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲರು ಉಪನ್ಯಾಸಕರು ಬಂದು ಮಧ್ಯಸ್ಥಿಕೆ ವಹಿಸಿ ಅದನ್ನ ಬಗೆಹರಿಸತಕ್ಕಂತ ಕೆಲಸ ಮಾಡ್ತಾರೆ ಆದ್ರೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾದಂತಹ ಬೆನ್ನಲ್ಲಿ ಅವರೆಲ್ಲರನ್ನೂ ಕೂಡ ಸ್ಥಳಕ್ಕೆ ಭೇಟಿ ನೀಡಿರತಕ್ಕಂತಹ ಸಿಂಧನೂರು ನಗರ ಠಾಣೆಯ ಪೊಲೀಸರು ಎಲ್ಲರೂ ಆ ಕೇಸರಿ ಶಾಲನ ಧರಿಸಿರತಕ್ಕಂತಹ ಮತ್ತು ನೀಲಿ ಶಾಲನ ಧರಿಸಿರತಕ್ಕಂತಹ ಒಟ್ಟು 18 ಜನ ವಿದ್ಯಾರ್ಥಿಗಳನ್ನ ಈಗ ಕಸ್ಟಡಿಗೆ ತೆಗೆದುಕೊಂಡು ಅವರ ಒಂದು ಮನವೊಲಿಸತಕ್ಕಂತ ಕಾರ್ಯ ಆಗಿರಬಹುದು ಅಥವಾ ಈ ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸಬಾರದು ಅಂತಕ್ಕಂತ ನಿಟ್ಟಿನಲ್ಲಿ ಅವರಿಗೆ ಹೇಳ್ತಕ್ಕಂತ ಕೆಲಸವನ್ನ ಪೊಲೀಸರು ಅಲ್ಲಿ ಮಾಡ್ತಾ ಇದ್ದಾರೆ ಆದ್ರೆ ಈ ಒಂದು ಘಟನೆ ಒಂದು ಇದು ಪಡೆದುಕೊಂಡು ಅವರು ಏನಾದರೂ ಬೇರೆ ರೀತಿಯಾದಂತಹ ಒಂದು ಘಟನೆಗೆ ಅವರು ಏನಾದರೂ ಕೈ ಹಾಕಿದ್ರೆ ಅಂತವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂತಹ ಮಾತುಗಳನ್ನು ಕೂಡ ಪೊಲೀಸ್ ವಲಯದಿಂದ ಕೇಳಿ ಬರ್ತಾ ಇದೆ ಸೌಮ್ಯ ಥ್ಯಾಂಕ್ ಯು ವಿಶ್ವನಾಥ್ ಎಲ್ಲ ಇನ್ಫಾರ್ಮೇಶನ್ಗೆ ಮತ್ತೊಂದು ಕಡೆ ಶಿವಮೊಗ್ಗದಲ್ಲೂ ತೀವ್ರ ಸ್ವರೂಪ ಪಡ್ಕೊಳ್ತು ಗಲಾಟೆ ಶಿವಮೊಗ್ಗದ ಬಾಪೂಜಿ ನಗರದಲ್ಲಿರುವ ಸರ್ಕಾರಿ ಕಾಲೇಜಿನಲ್ಲಿ ಈ ಒಂದು ಘಟನೆ ನಡೆದಿದೆ ಶಿವಮೊಗ್ಗ ನಗರದಲ್ಲಿ ಸದ್ಯ ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶ ಹೊರಡಿಸಲಾಗಿದೆ ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಜಾರಿ ಮಾಡಿ ಆದೇಶ ಮಾಡಲಾಗಿದೆ ಶಿವಮೊಗ್ಗ ನಗರದ ಶಾಲಾ ಕಾಲೇಜುಗಳಿಗೆ 2 ದಿನ ರಜೆಯನ್ನು ಘೋಷಣೆ ಮಾಡಲಾಗಿದೆ ರಜೆ ಘೋಷಣೆ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಅಲ್ಲದೆ 144 ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಲಾಗಿರುವಂತದ್ದು ಪರಿಸ್ಥಿತಿ ಕೈಮೀರ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಕಂಟ್ರೋಲ್ ತರೋ ನಿಟ್ಟಿನಲ್ಲಿ ಇದೀಗ 144 ಸೆಕ್ಷನ್ ಅನ್ನು ಜಾರಿ ಮಾಡಲಾಗಿದೆ ಶಿವಮೊಗ್ಗದ ಬಾಪೂಜಿ ನಗರದಲ್ಲಿರುವ ಸರ್ಕಾರಿ ಕಾಲೇಜಿನಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಹಾಗಾಗಿ ಶಿವಮೊಗ್ಗ ನಗರದಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಆದೇಶ ಹೊರಡಿಸಲಾಗಿದೆ ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಅನ್ನು ಜಾರಿ ಮಾಡಲಾಗಿದೆ ಶಿವಮೊಗ್ಗದ ಶಾಲೆ ಕಾಲೇಜುಗಳಿಗೆ 2 ದಿನ ರಜೆಯನ್ನು ಘೋಷಣೆ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆದಿರೋ ನಿಟ್ಟಿನಲ್ಲಿ ಅಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಪೊಲೀಸರು ಕೈಗೊಂಡಿರುವಂಥದ್ದು
ಒಂದ್ ಕಡೆ ವಿದ್ಯಾರ್ಥಿಗಳು ಕೇಸರಿ ಶಾಲನ ಧರಿಸಿ ಪ್ರತಿಭಟನೆ ಮಾಡುತ್ತಾ ಇದ್ದರೆ ಮತ್ತೊಂದು ಕಡೆ ಬುರ್ಕಾವನ್ನ ಧರಿಸಿ ಮುಸ್ಲಿಂ ವಿದ್ಯಾರ್ಥಿನಿಯರು ಕೂಡ ಪ್ರತಿಭಟನೆಗೆ ಮುಂದಾಗಿದ್ರು ಪರಿಸ್ಥಿತಿ ಕೈ ಮೀರ್ತಾ ಇರೋ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ಎರಡು ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ನೀಡಲಾಗಿದೆ ಅಲ್ಲದೆ 144 ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ ಮತ್ತಷ್ಟು ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ This is our news. With the hijab, we will do our best.